ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಮುಳುಬಾಗಿಲು ತಾಲ್ಲೂಕಿನ ಎಣ್ಣೆಹೊಟ್ಟೆಯಲ್ಲಿ ಟೊಮ್ಯಾಟೊ ಮಾರ್ಕೆಟ್ ಅಂದ್ರೆ ಪ್ರಸಿದ್ಧವಾದ ಒಂದು ಮಾರ್ಕೆಟ್ ಆಗಿರುತ್ತದೆ ಅಲ್ಲಿಂದ ಸುಮಾರು ದೇವಸ್ಥಾನಗಳಿಗೆ ಮತ್ತು ಒಳ್ಳೆ ಒಳ್ಳೆ ಕೆಲಸಗಳಿಗೆ ಅಲ್ಲಿನ ಟೊಮ್ಯಾಟೊ ಮಂಡಿ ಮಾಲೀಕರು ಮತ್ತು ಸಂಘದವರು ಸೇರಿ ಈ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯಲಿ ಇಲ್ಲಿಂದ ಉಚಿತವಾಗಿ ಟೊಮ್ಯಾಟೊ ಮತ್ತು ತರಕಾರಿಗಳನ್ನು ಕಳಿಸಿಕೊಡುವ ವಾಡಿಕೆಯನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿಂದ ಪ್ರಾರಂಭ ಮಾಡಿ ಎನ್ ವಡ್ಡಹಳ್ಳಿ ಟೊಮ್ಯಾಟೊ ಮಂಡಿ ಮಾಲೀಕರಾದ ನಗವಾರ್ ಎನ್ ಆರ್ ಸತ್ಯನಾರ ಅವರತ್ರ ನಾನು ಮಾಹಿತಿ ತಗೊಂಡೆ ಅವರು ಹೇಳುವ ಪ್ರಕಾರ ಯಾವುದೇ ಅಲ್ಲಿ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳು ಅನ್ನದಾನಗಳು ಆಗಲಿ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಆಗಲಿ ಮತ್ತು ಅಲ್ಲಿ ಬ್ರಹ್ಮೋತ್ಸವಗಳು ಆಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಅಲ್ಲಿಂದ ಕರೆ ಬಂದ್ರೆ ಅಲ್ಲಿಂದ ವಾಹನ ಕಳಿಸ್ಕೊಟ್ರೆ ಸಾಕು ಇಲ್ಲಿನ ಎಲ್ಲ ಮಂಡಿ ಮಾಲೀಕರು ಅವರು ಎಲ್ಲರೂ ಸೇರಿ ಅವರು ಇಲ್ಲಿಂದ ಟೊಮ್ಯಾಟೊ ಮತ್ತು ತರಕಾರಿಯನ್ನು ಕಳಿಸ್ಕೊಡ್ತಾರೆ ನಾವು ಎಷ್ಟೋ ಸಲ ನಮ್ಮ ಸುದ್ದಿವಾಹಿನಿಯಲ್ಲಿ ಮತ್ತು ವಿವಿಧ ಸುದ್ದಿವಾಹಿನಿಗಳಲ್ಲಿ ಇದರ ಬಗ್ಗೆ ಸುದ್ದಿ ಆಗಿದೆ ಬಂದಿದೆ ಅದೇ ರೀತಿ ಈ ಪಕ್ಕದ ದೃಶ್ಯಗಳಲ್ಲಿ ತಾವು ನೋಡ್ತಾ ಇದ್ದೀರಾ ಏನಂದ್ರೆ ನಮ್ಮ ಮಂಡಿ ಮಾಲೀಕರಾದ ನಗವಾರ್ ಎನ್ ಆರ್ ಸತ್ಯಣ್ಣರ ಅವರು ತಿರುಪತಿಗೆ ಹೋಗಿ ಅಲ್ಲಿ ದಸರಾ ಹಬ್ಬದ ಅಂಗವಾಗಿ ಅಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಇಲ್ಲಿನ ರೈತರಿಗೆ ಮತ್ತು ಕಾರ್ಮಿಕರಿಗೆ ಮತ್ತು ಮಂಡಿ ಮಾಲೀಕರಿದ್ದಾರೆ ಮತ್ತು ವ್ಯಾಪಾರಸ್ಥರಿದ್ದಾರೆ ಅವರ ಕ್ಷೇಮ ಮತ್ತು ಅವರ ಒಳ್ಳೆತನಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಪೂಜೆ ಸಲ್ಲಿಸಿ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಇಲ್ಲಿ ವಿತರಣೆ ಮಾಡ್ತಾ ಇರೋದು ತಾವು ದೃಶ್ಯಗಳಲ್ಲಿ ನೋಡ್ಬೋದು ರೈತರ ಬಗ್ಗೆ ಕಾಳಜಿ ವಹಿಸಿರುವ ನಗವಾರ್ ಎನ್ ಆರ್ ಸತ್ಯಣ್ಣರವರು ತಾವು ನೋಡ್ಬೋದು ಹೌದು ಅವರು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಮಂಡಿ ಮಾಲೀಕರಾದ ನಗವಾರ್ ಎನ್ ಆರ್ ಸತ್ಯಣ್ಣರವರು ನಿನ್ನೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿನ ರೈತರಿಗೆ ಕಾರ್ಮಿಕರಿಗೆ ಮತ್ತು ಟೊಮ್ಯಾಟೊ ಏನು ವ್ಯಾಪಾರಸ್ಥರಿದ್ದಾರೆ ಅವರಿಗೆ ವಿಶೇಷ ಪ್ರಸಾದವನ್ನು ತಂದು ಇಲ್ಲಿ ವಿತರಣೆ ಮಾಡಿರೋದು ತಾವು ದೃಶ್ಯಗಳಲ್ಲಿ ನೋಡ್ಬೋದು ಅವರು ಹೇಳುವ ಪ್ರಕಾರ ನಮ್ಮ ರೈತರ ಮತ್ತು ಕಾರ್ಮಿಕರ ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರ ಎಲ್ಲರ ಯೋಗಕ್ಷೇಮಕ್ಕಾಗಿ ನಾನು ವಿಶೇಷ ಪೂಜೆ ಸಲ್ಲಿಸಿ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ತಂದು ಇಲ್ಲಿ ವಿತರಣೆ ಮಾಡಿದ್ದೀನಿ ಅದೇ ರೀತಿ ತಾವು ಕೂಡ ನೋಡಿದ್ದೀರಾ ಅವರು ಹೇಳೋ ಪ್ರಕಾರ ಇಲ್ಲಿಂದ ಟೊಮ್ಯಾಟೊ ಆಗಲಿ ತರಕಾರಿ ಆಗಲಿ ವಿವಿಧ ಕಾರ್ಯಕ್ರಮಗಳಿಗೆ ರವಾನೆ ಮಾಡೋದು ಅವರ ವಾಡಿಕೆ ಆಗಿದೆ ಅದೇ ರೀತಿ ಮೊನ್ನೆ ನಾವು ಒಂದು ಸುದ್ದಿ ಮಾಡಿದ್ವಿ ಯಾವುದೇ ಒಂದು ಕಾರ್ಮಿಕರಾಗಲಿ ಮತ್ತು ರೈತರು ಇಷ್ಟು ವರ್ಷಗಳಿಂದ ಯಾರು ಇಲ್ಲಿ ಬಂದು ಅವರಿಗೆ ಟೊಮ್ಯಾಟೋವನ್ನು ಇಲ್ಲಿ ಕೊಡ್ತಾ ಇದ್ರು ಇಷ್ಟು ಮಟ್ಟಕ್ಕೆ ನಾನು ಬೆಳೆಯಲು ಸಾಧ್ಯ ಆಗಿರೋದು ಆ ರೈತರಿಂದ ಅಂತ ಮನೆ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡಿರೋದು ಆ ಒಂದು ಕಾರ್ಯಕ್ರಮನೇ ಇಟ್ಕೊಂಡಿದ್ದಾರೆ ಹಂತ ಹಂತವಾಗಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ರೈತರಿಂದನೇ ಇಷ್ಟು ಈ ವಹಿವಾಟು ನಡೆಯಲು ಕಾರಣ ಅಂತ ಮಾನ್ಯ ನಗವಾರ್ ಎನ್ ಆರ್ ಸತ್ಯಣ್ಣರವರು ಹೇಳ್ತಾ ಇದ್ರು ಅವರು ಹೇಳೋ ಪ್ರಕಾರ ಹಂತ ಹಂತವಾಗಿ ರೈತರನ್ನು ಅವರ ಮನೆಗೆ ಹೋಗಿ ಖುದ್ದಾಗಿ ಸನ್ಮಾನ ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ತಾ ಇದ್ದೀನಿ ಮತ್ತು ಅದೇ ರೀತಿ ನಮ್ಮ ಅವರ ಸಂಬಂಧ ಮುಂದುವರಿಯಲಿ ಅಂತ ಹೇಳ್ತಾ ಇದ್ರು ಇದೇ ರೀತಿ ನಮ್ಮ ರೈತರ ಮತ್ತು ಕಾರ್ಮಿಕರ ಮತ್ತು ವ್ಯಾಪಾರಸ್ಥರ ಸಂಬಂಧ ಇದೇ ರೀತಿ ಮುಂದುವರಿಯಲಿ ಮತ್ತು ನಮ್ಮ ಮುಳುಬಾಗಿಲಿನ ಎನ್ ವಡ್ಡಹಳ್ಳಿ ಟೊಮ್ಯಾಟೊ ಮಾರ್ಕೆಟ್ ಏನಿದೆ ಅದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ನಾವು ಕೂಡ ಶುಭ ಹಾರೈಸ್ತೀವಿ ವೀಕ್ಷಕರೇ ಥ್ಯಾಂಕ್ ಯು